ಇವತ್ತಿನ ವಿಡಿಯೋದಲ್ಲಿ ನಾವು ಯುದ್ಧ ಪಾಠದ ಬಹುವಾಯ್ಕೆ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ ಯುದ್ಧ ಪಾಠವು ಹತ್ತನೇ ತರಗತಿಯ ಕನ್ನಡ ಪ್ರಥಮ ಭಾಷೆಯ ಮೊದಲನೆಯ ಪಾಠವಾಗಿದೆ ಮೊದಲನೇ ಪ್ರಶ್ನೆ ಯುದ್ಧ ಪಾಠದ ಆಕರ ಕಥಾ ಸಂಕಲನ ಯುದ್ಧ ಈ ಪಾಠವನ್ನು ಚಪ್ಪಲಿಗಳು ಎಂಬ ಕಥಾ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಆಪ್ಷನ್ ನಾಲ್ಕು ಚಪ್ಪಲಿಗಳು ಸರಿಯಾದ ಉತ್ತರವಾಗಿದೆ ಮುಂದಿನ ಪ್ರಶ್ನೆ ರಾಹಿಲ್ ನನಿಗೆ ಈಜಲು ತೊಂದರೆಯಾಗುತ್ತಿತ್ತು ಏಕೆಂದರೆ ಎರಡು ದೇಶಗಳ ನಡುವೆ ಯುದ್ಧವಾಗುತ್ತಿತ್ತು ದೇಶದ ಗಡಿಭಾಗದಲ್ಲಿ ಸಮುದ್ರದ ಮೇಲಿನ ಆಕಾಶದಲ್ಲಿ ಹಾರುತ್ತಿದ್ದ ವಿಮಾನವು ಭಯಂಕರ ಶಬ್ದದೊಡನೆ ಸ್ಫೋಟಿಸಿ ನೂರಾರು ಹೋಳುಗಳಾಗಿ ಚದುರಿಬಿತ್ತು ನೀರಿನ ಆಳದಲ್ಲಿ ಎಚ್ಚರಗೊಂಡ ಡಾಕ್ಟರ್ ರಾಹಿಲ್ ಕಷ್ಟಪಟ್ಟು ಮೇಲೆ ಬಂದನು ಸೈನಿಕ ಉಡುಪಿನಲ್ಲಿ ಈಜಲು ಬಹಳ ತೊಂದರೆಯಾಗುತ್ತಿತ್ತು ಇಲ್ಲಿರುವಂತಹ ನಾಲ್ಕು ಆಪ್ಷನ್ಸ್ಗಳಲ್ಲಿ ಆಪ್ಷನ್ ಮೂರು ಸೈನಿಕ ಉಡುಪಿನಲ್ಲಿ ಇದ್ದುದರಿಂದ ಸರಿಯಾದ ಉತ್ತರವಾಗಿದೆ ಮುಂದಿನ ಪ್ರಶ್ನೆ ಅಮ್ಮ ಬಾಗಿಲು ತೆಗೆಯಿರಿ ಎಂದು ಹೇಳಿದವರು ಈ ಮಾತನ್ನು ರಾಹಿಲ್ನು ಮುದುಕಿಗೆ ಹೇಳಿದನು ಆಪ್ಷನ್ ಎರಡು ರಾಹಿಲ್ ಸರಿಯಾದ ಉತ್ತರವಾಗಿದೆ ಮುಂದಿನ ಪ್ರಶ್ನೆ ಮುದುಕಿಯು ಯಾರನ್ನು ಅಲ್ಲಾಹುವೆ ನಮ್ಮ ಬಳಿಗೆ ಕಳಿಸಿದನೆಂದು ಹೇಳುತ್ತಾಳೆ ಮುದುಕಿಯು ರಾಹಿಲ್ಲನನ್ನು ಅಲ್ಲಾಹುವೆ ನಮ್ಮ ಬಳಿಗೆ ಕಳಿಸಿದನೆಂದು ಹೇಳುತ್ತಾಳೆ ಆಪ್ಷನ್ ಒಂದು ರಾಹಿಲ್ಲನನ್ನು ಸರಿಯಾದ ಉತ್ತರವಾಗಿದೆ ಮುಂದಿನ ಪ್ರಶ್ನೆ ಮುದುಕಿಯ ಸೊಸೆ ಈ ನೋವಿನಿಂದ ಬಳಲುತ್ತಿದ್ದಳು ಮುದುಕಿಯ ಸೊಸೆ ಹೆರಿಗೆಯ ಬೇನೆಯಿಂದ ಬಳಲುತ್ತಿದ್ದಳು ಆಪ್ಷನ್ ನಾಲ್ಕು ಹೆರಿಗೆಯ ಬೇನೆ ಸರಿಯಾದ ಉತ್ತರವಾಗಿದೆ ಮುಂದಿನ ಪ್ರಶ್ನೆ ಇವರ ಹೆಸರಿನಲ್ಲಿ ಮನುಷ್ಯ ಜೀವಿಗಳ ಸಾಮೂಹಿಕ ಕೊಲೆಯಾಗುತ್ತಿದೆ ಯುದ್ಧದ ಹೆಸರಿನಲ್ಲಿ ಮನುಷ್ಯ ಜೀವಿಗಳ ಸಾಮೂಹಿಕ ಕೊಲೆಯಾಗುತ್ತಿದೆ ಹಾಗಾಗಿ ಆಪ್ಷನ್ ಒಂದು ಯುದ್ಧದ ಸರಿಯಾದ ಉತ್ತರವಾಗಿದೆ ಮುಂದಿನ ಪ್ರಶ್ನೆ ಮುದುಕಿಯ ಸೊಸೆಗೆ ಸುಲಭವಾಗಿ ಹೆರಿಗೆಯಾಗುವುದು ಸಾಧ್ಯವಿಲ್ಲವೆಂದು ತಿಳಿದು ರಾಹಿಲ್ಲನು ಬಹಳ ಹೊತ್ತಿನ ಬಳಿಕ ಮಗುವನ್ನು ಹೊರತೆಗೆದನು ಆದರೆ ಮಗು ಮುದುಕಿಯ ಸೊಸೆಗೆ ಸುಲಭವಾಗಿ ಹೆರಿಗೆಯಾಗುವುದು ಸಾಧ್ಯವಿಲ್ಲವೆಂದು ರಾಹಿಲ್ಲನಿಗೆ ತಿಳಿದು ಕೂಡಲೇ ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿದರೆ ಮಾತ್ರ ಆಕೆ ಮತ್ತು ಮಗು ಇಬ್ಬರು ಬದುಕುವುದು ಸಾಧ್ಯ ಅದು ಕೂಡ ಈ ಹೊತ್ತಿನಲ್ಲಿ ಅಸಾಧ್ಯವೇ ಬಹಳ ಹೊತ್ತಿನ ಪ್ರಯತ್ನದ ಬಳಿಕ ಆತನು ಮಗುವನ್ನೇನು ಹೊರತೆಗೆದನು ಆದರೆ ಅದು ನಿರ್ಜೀವವಾಗಿತ್ತು ಇಲ್ಲಿರುವಂತಹ ನಾಲ್ಕು ಆಪ್ಷನ್ಸ್ಗಳಲ್ಲಿ ಆಪ್ಷನ್ ಎರಡು ನಿರ್ಜೀವವಾಗಿತ್ತು ಸರಿಯಾದ ಉತ್ತರವಾಗಿದೆ ಮುಂದಿನ ಪ್ರಶ್ನೆ ರಾಹಿಲ್ಲನು ಮುದುಕೆಯಿಂದ ಈ ವಸ್ತುಗಳನ್ನು ಪಡೆದುಕೊಂಡು ಕಾಲಿನ ಎರಡು ಭಾಗಗಳಲ್ಲಿಟ್ಟು ಬಟ್ಟೆಯಿಂದ ಬಲವಾಗಿ ಬಿಗಿದನು ರಾಹಿಲ್ನು ಮುದುಕಿಯಿಂದ ಒಂದೆರಡು ಪುಟ್ಟ ತುಂಡುಗಳನ್ನು ಪಡೆದುಕೊಂಡು ಕಾಲಿನ ಎರಡು ಭಾಗಗಳಲ್ಲಿಟ್ಟು ಬಟ್ಟೆಯಿಂದ ಬಲವಾಗಿ ಬಿಗಿದನು ಆಪ್ಷನ್ ಎರಡು ಒಂದೆರಡು ಪುಟ್ಟಹಲಿಗೆ ತುಂಡುಗಳು ಸರಿಯಾದ ಉತ್ತರವಾಗಿದೆ ಮುಂದಿನ ಪ್ರಶ್ನೆ ರಾಹಿಲ್ಲನು ಬರುವುದು ಕೊಂಚ ತಡವಾಗಿದ್ದರೂ ಯಾರೂ ಬದುಕಿ ಉಳಿಯುತ್ತಿರಲಿಲ್ಲ ರಾಹಿಲ್ನೂ ಬರುವುದು ಕೊಂಚ ತಡವಾಗಿದ್ದರೂ ಮುದುಕಿಯ ಸೊಸೆಯು ಉಳಿಯುತ್ತಿರಲಿಲ್ಲ ಹಾಗಾಗಿ ಆಪ್ಷನ್ ಒಂದು ಮುದುಕಿಯ ಸೊಸೆ ಸರಿಯಾದ ಉತ್ತರವಾಗಿದೆ ಮುಂದಿನ ಪ್ರಶ್ನೆ ಮುದುಕಿಗೆ ಯಾರ ಕಣ್ಣುಗಳು ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆ ಕಂಡವು ಮುದುಕಿಗೆ ರಾಹಿಲ್ಲನ ಕಣ್ಣುಗಳು ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆ ಕಂಡವು ಹಾಗಾಗಿ ಆಪ್ಷನ್ ಮೂರು ರಾಹಿಲ್ಲನ ಸರಿಯಾದ ಉತ್ತರವಾಗಿದೆ ಮುಂದಿನ ಪ್ರಶ್ನೆ ಈ ಯುದ್ಧವು ಯಾರನ್ನು ಉಳಿಸಲಿಲ್ಲ ಎಂದು ಮುದುಕಿಯು ಎದೆ ಬಡಿದುಕೊಂಡು ಅಳತೊಡಗಿದಳು ಈ ಯುದ್ಧವು ತನ್ನ ಮೊಮ್ಮಗುವನ್ನು ಉಳಿಸಲಿಲ್ಲ ಎಂದು ಮುದುಕಿಯು ಬಡಿದುಕೊಂಡು ಅಳತೊಡಗಿದಳು ಇಲ್ಲಿರುವಂತಹ ನಾಲ್ಕು ಆಪ್ಷನ್ಸ್ಗಳಲ್ಲಿ ಆಪ್ಷನ್ ನಾಲ್ಕು ಮೊಮ್ಮಗುವನ್ನು ಸರಿಯಾದ ಉತ್ತರವಾಗಿದೆ ಕೊನೆಯ ಪ್ರಶ್ನೆ ಮುದುಕಿಯ ಮಗ ಹೋಗಿದ್ದು ಮುದುಕಿಯ ಮಗ ಯುದ್ಧಕ್ಕೆ ಹೋಗಿರುತ್ತಾನೆ ಆಪ್ಷನ್ ಎರಡು ಯುದ್ಧಕ್ಕೆ ಸರಿಯಾದ ಉತ್ತರವಾಗಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ